ಶೇಂಗಾ ಹೋಳಿಗೆ ಬೇಕಾಗುವ ಸಾಮಗ್ರಿಗಳು: ಶೇಂಗಾ 1 ಕಪ್, ಬೆಲ್ಲ ರುಚಿಗೆ, ಗೋಧಿ ಹಿಟ್ಟು 1 ಕಪ್, ಎಣ್ಣೆ ಸ್ವಲ್ಪ. ಶೇಂಗಾ ಹೋಳಿಗೆ ಮಾಡುವ ವಿಧಾನ: ಹುರಿದ ಶೇಂಗಾವನ್ನು ಗ್ರೈಂಡ್ ಮಾಡಿಕೊಂಡು ನಂತರ ಅದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡಿ ಮತ್ತೊಮ್ಮೆ ಗ್ರೈಂಡ್ ಮಾಡಿಕೊಳ್ಳಿ. ಗೋಧಿ ಹಿಟ್ಟು, ಎಣ್ಣೆ ಮತ್ತು ನೀರನ್ನು ಹಾಕಿ ಹೋಳಿಗೆಯ ಕಣಕವನ್ನು ಕಲಿಸಿಕೊಂಡು 1/2 ಗಂಟೆ ವೇಯ್ಟ್ ಮಾಡಿ. ಗ್ರೈಂಡ್ ಆದ ಮಿಶ್ರಣಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಟ್ಕೊಳ್ಳಿ. ಫೈನಲಿ ಕಣಕದಿಂದ ಪೂರಿಗಳನ್ನು ಲಟ್ಟಿಸಿಕೊಂಡು ಮಧ್ಯದಲ್ಲಿ ಸಿದ್ಧ ಹೂರ್ಣವನ್ನು ಹಾಕಿ ಮತ್ತೆ ಲಟ್ಟಿಸಿಕೊಂಡು ಎಣ್ಣೆ ಹಾಕಿದ ತವಾ ಮೇಲೆ ಹಾಕಿ ಬೇಯಿಸಿಕೊಂಡ್ರೆ ಶೇಂಗಾ ಹೋಳಿಗೆ ಸಿದ್ಧ. ಈಗ
ಹೋಳಿಗೆ ಬೇಕಾಗುವ ಸಾಮಗ್ರಿಗಳು: ತುರಿದು ಬೇಯಿಸಿದ ಮೂಲಂಗಿ 1 ಕಪ್, ಹಸಿಮೆಣಸಿನಕಾಯಿ ಖಾರ ರುಚಿಗೆ, ಜೀರಿಗೆ ಸ್ವಲ್ಪ, ಉಪ್ಪು ರುಚಿಗೆ, ಕೊತ್ತಂಬರಿ ಸ್ವಲ್ಪ, ಹುರಿಗಡಲೆ ಹಿಟ್ಟು 2-3 ಟೇಬಲ್ ಸ್ಪೂನ್, ಗೋಧಿ ಹಿಟ್ಟು 1 ಕಪ್, ಎಣ್ಣೆ ಸ್ವಲ್ಪ. ಖಾರದ ಹೋಳಿಗೆ ಮಾಡುವ ವಿಧಾನ: ತುರಿದು ಬೇಯಿಸಿದ ಮೂಲಂಗಿ, ಹಸಿಮೆಣಸಿನಕಾಯಿ ಪೇಸ್ಟ್, ರುಚಿಗೆ ಉಪ್ಪು, ಜೀರಿಗೆ, ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನ ಒಟ್ಟಿಗೆ ಗ್ರೈಂಡ್ ಮಾಡಿಕೊಳ್ಳಿ. ಇದಕ್ಕೆ ಹುರಿಗಡಲೆ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹೂರ್ಣ ಸಿದ್ಧ. ಗೋಧಿ ಹಿಟ್ಟು, ಎಣ್ಣೆ ಮತ್ತು ಸ್ವಲ್ಪ ನೀರನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಕಣಕವನ್ನು ತಯಾರಿಸಿಕೊಳ್ಳಿ. ಫೈನಲಿ ಕಣಕದಿಂದ ಪೂರಿಗಳನ್ನ ಲಟ್ಟಿಸಿಕೊಂಡು ಸಿದ್ಧ ಹೂರ್ಣವನ್ನ ಹಾಕಿ ಮತ್ತೆ ಲಟ್ಟಿಸಿ ಎಣ್ಣೆ ಹಾಕಿದ ತವಾ ಮೇಲೆ ಬೇಯಿಸಿಕೊಂಡ್ರೆ ರುಚಿಯಾದ ಖಾರದ ಹೋಳಿಗೆ. ಧಾರವಾಡ ಸ್ಪೆಷಲ್ ನೋಡಿದ್ವಿ, ನಾಳೆ ಯಾರು ಬರ್ತಿದ್ದಾರೆ, ಯಾವ ಊರಿನ ಸ್ಪೆಷಲ್, ಏನು ತಿಂಡಿ ಮಾಡ್ತಿದ್ದಾರೆ ಅಂತ ನಾಳೆ ನೋಡೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.